ओम शांति। मुरली का तारीख है 24/5/2021। मुरली दिनांक 24/5/2021। मीठे बच्चे, तुमने रावण की मत पर बाप की ग्लानी की तो भारत कौड़ी तुल्य बना। अब उसे पहचान कर याद करो तो धनवान बन जाएंगे। मधुर मक्कले, नीव रावणन मतदंते नडेदु परमात्म तंदेगे निंदनेयन्नु माडिरुव कारण ಭಾರತ ಕವಡೆಯ ಸಮಾನ ಆಗಿದೆ. ಈಗ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ಧನವಂತರಾಗಿ ಬಿಡುತ್ತೀರಾ. ಪ್ರಶ್ನೆ, ಸಿಡಿಕೆ ಚಿತ್ರ ಮೇ ಕೌನ್ ಸಾ ವಂಡರ್ಫುಲ್ ರಾಸ್ ಸಮಾಯ ಹುವಾ ಹೇ. ಪ್ರಶ್ನೆ, ಏಣಿಯ ಚಿತ್ರದಲ್ಲಿ ಯಾವ ಅದ್ಭುತವಾದ ರಹಸ್ಯ ಸಮಾವೇಶ ಆಗಿದೆ. ಉತ್ತರ, ಆಧಾ ಕಲ್ಪ ಹೇ ಭಕ್ತಿ ಕಿ ಡಾನ್ಸ್ ಔರ್ ಆಧಾ ಕಲ್ಪ ಹೇ ಜ್ಞಾನ್ ಕಿ ಡಾನ್ಸ್. ಉತ್ತರ, ಅರ್ಧಾಕಲ್ಪ ಭಕ್ತಿಯ ಡ್ಯಾನ್ಸ್ ನಡೆಯುತ್ತದೆ ಮತ್ತು ಅರ್ಧಾಕಲ್ಪ ಜ್ಞಾನದ ಡ್ಯಾನ್ಸ್ ನಡೆಯುತ್ತದೆ. ಜಬ್ ಭಕ್ತಿ ಕಿ ಡ್ಯಾನ್ಸ್ ಹೋತಿ ಹೇ ತೋ ಜ್ಞಾನ್ ಕಿ ನಹಿ ಔರ್ ಜಬ್ ಜ್ಞಾನ್ ಕಿ ಹೋತಿ ಹೇ ತೋ ಭಕ್ತಿ ಕಿ ನಹಿ. ಯಾವಾಗ ಭಕ್ತಿಯ ಡ್ಯಾನ್ಸ್ ನಡೆಯುತ್ತಿರುತ್ತದೆಯೋ ಆಗ ಜ್ಞಾನ ಇರುವುದಿಲ್ಲ ಮತ್ತು ಯಾವಾಗ ಜ್ಞಾನದ ಡ್ಯಾನ್ಸ್ ನಡೆಯುತ್ತಿರುತ್ತದೆಯೋ ಆಗ ಭಕ್ತಿ ಇರುವುದಿಲ್ಲ. ಆಧಾಕಲ್ಪ ರಾವಣ್ ಕಿ ಪ್ರಾಲಬ್ಧ ಚಲ್ತಿ ಔರ್ ಆಧಾಕಲ್ಪ ತುಮ್ ಬಚ್ಚೆ ಪ್ರಾಲಬ್ಧ ಭೋಗ್ತೇ ಹೋ. ಅರ್ಧಾಕಲ್ಪ ರಾವಣನ ಪ್ರಾಲಬ್ಧ ಇರುತ್ತದೆ, ಇನ್ನು ಅರ್ಧಾಕಲ್ಪ ಮಕ್ಕಳಾದ ನೀವು ಪ್ರಾಲಬ್ಧವನ್ನು ಭೋಗಿಸುತ್ತೀರಾ. ಯಾ ಗುಹೆ ರಾಸ್ ಸಿಡಿಕೆ ಚಿತ್ರಮೇ ಸಮಾಯ ಹುವಾ ಹೇ. ಈ ಆಳವಾದ ರಹಸ್ಯ ಏಣಿಯ ಚಿತ್ರದಲ್ಲಿ ಸಮಾವೇಶ ಆಗಿದೆ. ಗೀತ್ ಓಂ ನಮ ಶಿವಾಯ ಇಂದಿನ ಗೀತೆಯಾಗಿದೆ. ಓಂ ನಮ ಶಿವಾಯ, ಓಂ ಶಾಂತಿ. ಬಾಪ್ ಪೈಟ್ ಸಂಜಾತೆ ಹೇ ಭಕ್ತಿ ಮಾರ್ಗ ಮೇ ಬಹುತ್ ಹಿ ಭಕ್ತಿ ಕಿ ಡ್ಯಾನ್ಸ್ ಕಿ ಜ್ಞಾನ್ ಕಿ ಡ್ಯಾನ್ಸ್ ನಹಿ ಕಿ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಭಕ್ತಿಯ ಡ್ಯಾನ್ಸ್ ಅನ್ನು ಮಾಡಿದ್ದೀರಾ. ಜ್ಞಾನದ ಡ್ಯಾನ್ಸ್ ಅನ್ನು ಭಕ್ತಿಯಲ್ಲಿ ಮಾಡುವುದಿಲ್ಲ. ಭಕ್ತಿ ಕಿ ಡ್ಯಾನ್ಸ್ ಜಬ್ ಹೋತಿ ಹೇ ತೋ ಜ್ಞಾನ್ ಕಿ ನಹಿ. ಯಾವಾಗ ಭಕ್ತಿಯ ಡ್ಯಾನ್ಸ್ ನಡೆಯುತ್ತದೆಯೋ ಆಗ ಜ್ಞಾನದ ಡ್ಯಾನ್ಸ್ ಇರುವುದಿಲ್ಲ. ಜಬ್ ಜ್ಞಾನ್ ಕಿ ಹೋತಿ ಹೇ ತೋ ಭಕ್ತಿ ಕಿ ನಹಿ. ಯಾವಾಗ ಜ್ಞಾನದ ಡ್ಯಾನ್ಸ್ ನಡೆಯುತ್ತದೆಯೋ ಆಗ ಭಕ್ತಿ ಇರುವುದಿಲ್ಲ. ಕ್ಯೂಂಕಿ ಭಕ್ತಿ ಕಿ ಡ್ಯಾನ್ಸ್ ಉತರ್ತಿ ಕಲಾಮೆ ಲೇ ಜಾತಿ ಹೇ. ಏಕೆಂದರೆ ಭಕ್ತಿಯ ಡ್ಯಾನ್ಸ್ ನಮ್ಮನ್ನು ಇಳಿಯುವ ಕಲೆಗೆ ಕರೆದುಕೊಂಡು ಬರುತ್ತದೆ. ಸತ್ಯು ತ್ರೇತಾಮೆ ಭಕ್ತಿ ಹೋತಿ ನಹಿ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಭಕ್ತಿ ಶುರು ಹೋತಿ ಹೇ ದ್ವಾಪರ ಸೆ, ದ್ವಾಪರ ಯುಗದಿಂದ ಭಕ್ತಿ ಪ್ರಾರಂಭ ಆಗುತ್ತದೆ. ಜಬ್ ಭಕ್ತಿ ಶುರು ಹೋತಿ ಹೇ ತೋ ಜ್ಞಾನ್ ಕಿ ಪ್ರಾಲಬ್ಧ ಪೂರಿ ಹೋ ಜಾತಿ ಹೇ ಫಿರ್ ಉತರ್ತಿ ಕಲಾ ಹೋತಿ ಹೇ. ಯಾವಾಗ ಭಕ್ತಿ ಪ್ರಾರಂಭ ಆಗುತ್ತದೆಯೋ ಆಗ ಜ್ಞಾನದ ಪ್ರಾಲಬ್ಧ ಪೂರ್ಣ ಆಗುತ್ತದೆ. ಆಗ ಇಳಿಯುವ ಕಲೆಯಲ್ಲಿ ಬರುತ್ತೀರಾ. ಕೈಸೆ ಉತ್ತರ್ತೆ ಹೇ ಸೋ ಬಾಪ್ ಹಿ ಬೈಟ್ ಸಂಜಾತೆ ಹೇ. ನಾವು ಹೇಗೆ ಕೆಳಗಡೆ ಇಳಿಯುತ್ತೇವೆ ಅನ್ನುವುದನ್ನು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಮೈ ಕಲ್ಪ ಕಲ್ಪ ಆಕರ್ ಬಚ್ಚೋ ಕೋ ಕಹತಾ ಹೂ ತುಮ್ ಬಚ್ಚೋನೆ ಹಮಾರಿ ಬಹುತ್ ಹಿ ಗ್ಲಾನಿ ಕರ್ದಿ ಹೇ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಪ್ರತಿ ಕಲ್ಪದಲ್ಲೂ ಬಂದು ಮಕ್ಕಳಿಗೆ ಹೇಳುತ್ತೇನೆ, ಮಕ್ಕಳಾದ ನೀವು ನನಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದೀರಾ. ಜಬ್ ಜಬ್ ಭಾರತ್ ಮೇ ಇಸ್ ಆದಿ ಸನಾತನ್ ದೇವಿ ದೇವತಾ ಧರ್ಮಕ್ಕೆ ಬಹುತ್ ಗ್ಲಾನಿ ಹೋತಿ ಹೇ ತಬ್ ಮೇ ಆತಾ ಹೂ. ಯಾವಾಗ ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮಕ್ಕೆ ಬಹಳಷ್ಟು ನಿಂದನೆ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಗ್ಲಾನಿ ಕಿಸ್ಕೋ ಕಹ ಜಾತಾ ಹೇ ವಾಬಿ ಸಂಜಾತೆ ಹೇ. ನಿಂದನೆ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದನ್ನು ಕೂಡ ತಂದೆ ತಿಳಿಸುತ್ತಾರೆ. ಬಾಪ್ ಕಹತೆ ಹೇ ಮೇ ವಿಕಾರಿ ನರಕವಾಸಿ ಭಾರತ್ ಕೋ ಆಕರ್ ಕಲ್ಪ ಕಲ್ಪ ಸ್ವರ್ಗವಾಸಿ ಬನಾತಾ ಹೂ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಬಂದು ವಿಕಾರಿ ನರಕವಾಸಿ ಆಗಿರುವ ಭಾರತವನ್ನು ಪ್ರತಿ ಕಲ್ಪದಲ್ಲೂ ಸ್ವರ್ಗವಾಸಿಯನ್ನಾಗಿ ಮಾಡುತ್ತೇನೆ. ತುಮ್ ಮೇರಿ ಗ್ಲಾನಿ ಅಸುರಿ ಮತ್ ಪರ್ ಕರ್ನೇಕೆ ಕಾರಣ್ ಕಿತ್ನೆ ಕಂಗಾಲ್ ಬನ್ ಗಯೇ ಹೋ. ನೀವು ಅಸುರಿ ಮತದಂತೆ ನಡೆದು ನನ್ನ ನಿಂದನೆಯನ್ನು ಮಾಡಿರುವ ಕಾರಣ ಎಷ್ಟೊಂದು ಕಂಗಾಲಾಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ. ರಾಮ ರಾಜ್ಯತ ಅಭಯ ರಾವಣ್ ರಾಜ್ಯ, ಮೊದಲು ರಾಮ ರಾಜ್ಯ ಇತ್ತು, ಈಗ ಇದು ರಾವಣನ ರಾಜ್ಯ ಆಗಿದೆ. ಜಿಸ್ಕೋ ಹಾರ್ ಔರ್ ಜೀತ್ ದಿನ್ ಔರ್ ರಾತ್ ಕಹ ಜಾತಾ ಹೇ. ಇದಕ್ಕೆ ಸೋಲು ಮತ್ತು ಗೆಲುವಿನ ಆಟ, ಹಗಲು ಮತ್ತು ರಾತ್ರಿ ಎಂದು ಕರೆಯಲಾಗುತ್ತದೆ. ಅಬ್ ವಿಚಾರ್ ಕರೋ ಮೇ ಕಬ್ ಆಊ. ಈಗ ನೀವೇ ವಿಚಾರ ಮಾಡಿ ಪರಮಾತ್ಮ ತಂದೆ ಯಾವಾಗ ಬರಬೇಕು ಎಂದು. ಜಿನೋಂಕೋ ರಾಜ್ಯ ದಿಯಾ ವಹಿ ರಾಜ್ಯ ಗವಾ ಬೈತೆ ಹೇ. ಪರಮಾತ್ಮ ತಂದೆ ಯಾರಿಗೆ ರಾಜ್ಯವನ್ನು ನೀಡಿದ್ದರೋ ಈಗ ಅವರೇ ರಾಜ್ಯವನ್ನು ಕಳೆದುಕೊಂಡು ಕುಳಿತಿದ್ದಾರೆ. ಹಿಸಾಬ್ ಕಿತಾಬ್ ತೋ ಸಾರಾ ಸಂಜಾಯಾ ಹಿ ಹೇ. ಪರಮಾತ್ಮ ತಂದೆ ಸಂಪೂರ್ಣ ಲೆಕ್ಕಾಚಾರದ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ದಾರೆ. ಮೇ ಆಕರ್ ವರ್ಸಾ ದೇತಾ ಹೂ ಫಿರ್ ರಾವಣ್ ಆಕರ್ ತುಮ್ಕೋ ಶ್ರಾಪಿತ್ ಕರ್ತೆ ಹೇ ಭಾರತ್ ಕೋ ಕಾಸ್
ಅವರು ದುನಿಯಾಕ್ಕೋ ಆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದು ನಿಮಗೆ ಆಸ್ತಿಯನ್ನು ನೀಡುತ್ತೇನೆ, ರಾವಣ ಪುನಃ ಬಂದು ನಿಮಗೆ ಶಾಪವನ್ನು ನೀಡುತ್ತಾನೆ. ವಿಶೇಷವಾಗಿ ಭಾರತಕ್ಕೆ ಮತ್ತು ಇಡೀ ಜಗತ್ತಿಗೆ ತಂದೆ ಆಸ್ತಿಯನ್ನು ನೀಡಿದರೆ ರಾವಣ ಶಾಪವನ್ನು ನೀಡುತ್ತಾರೆ. ಭಾರತ್ ಕಿ ಹಿ ಮಹಿಮಾಕ ಕಿಸಿಕೋ ಪತಾ ನಹಿ ಹೈ, ಭಾರತದ ಮಹಿಮೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪಹಲೆ ಪಹಲೆ ಭಾರತ್ ಹೀತ ಕಬ್ ತಾ ಕೈಸೆ ತಾ ಕೌನ್ ರಾಜ್ಯ ಕರ್ತೇತೆ ಕಿಸಿಕೋ ಬಿ ಕುಚ್ ಪತಾ ನಹಿ ಹೈ ಕುಚ್ ಬಿ ಸಮಜ್ತೆ ನಹಿ ಹೈ. ಸೃಷ್ಟಿಯ ಆದಿಯಲ್ಲಿ ಭಾರತ ಮಾತ್ರ ಇತ್ತು. ಭಾರತ ಯಾವಾಗ ಇತ್ತು, ಹೇಗೆ ಇತ್ತು, ಭಾರತದಲ್ಲಿ ಯಾರು ರಾಜ್ಯವನ್ನು ಆಳುತ್ತಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಏನನ್ನೂ ಜನ ತಿಳಿದುಕೊಂಡಿಲ್ಲ. ಜೋ ದೇವತಾತೆ ಶಕಲ್ ಮನುಷ್ಯಕಿ ಸೀರತ್ ದೇವತಾಂ ಕೀರ್ತಿ, ಭಾರತದಲ್ಲಿ ಯಾವಾಗ ದೇವತೆಗಳು ಇದ್ದರು, ದೇವತೆಗಳು ನೋಡಲು ಮನುಷ್ಯರಂತೆ ಇದ್ದರು, ಆದರೆ ಅವರ ಬುದ್ಧಿ ದೇವತೆಗಳ ಸಮಾನ ಆಗಿತ್ತು. ಅಬ್ ಸೂರತ್ ಬಲ್ ಮನುಷ್ಯಕಿ ಹೇ ಸೀರತ್ ಅಸುರಿ ಹೇ ಜಿಸ್ಕೋ ಸಮಜಾತೆ ಹೇ ವಾ ಸಮಜ್ತೆ ನಹಿ ಕ್ಯೂಂಕಿ ಪಾರಲೌಕಿಕ್ ಬಾಪ್ ಕೋ ಹಿ ನಹಿ ಜಾನ್ತೆ. ಈ ಸಮಯದಲ್ಲಿ ಮನುಷ್ಯರ ಚೆಹರೆ ನೋಡಲು ಮನುಷ್ಯರಂತೆ ಇದೆ, ಆದರೆ ಮನುಷ್ಯರ ಗುಣಗಳು ಅಸುರಿ ಗುಣ ಆಗಿದೆ. ಆದ್ದರಿಂದ ನೀವು ಯಾರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಅವರು ಜ್ಞಾನವನ್ನು ತಿಳಿದುಕೊಳ್ಳುವುದೇ ಇಲ್ಲ, ಏಕೆಂದರೆ ಪಾರಲೌಕಿಕ ತಂದೆಯ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅವ್ರ ಹಿ ಬೈಟ್ ಗಾಲಿ ದೇತೆ ಹೇ, ಇನ್ನೂ ಹೆಚ್ಚು ಕುಳಿತು ಪರಮಾತ್ಮ ತಂದೆಯ ನಿಂದನೆಯನ್ನು ಮಾಡುತ್ತಾರೆ. ಬಾಪ್ ಕಿ ಗ್ಲಾನಿ ಕರ್ತೆ ಕರ್ತೆ ಬಿಲ್ಕುಲ್ ಹಿ ಕೌಡಿ ತೂಲ್ಯ ಬಂದಗಯೇ ಹೇ, ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾ ಮಾಡುತ್ತಾ ಸಂಪೂರ್ಣ ಕವಡೆಯ ಸಮಾನ ಆಗಿಬಿಟ್ಟಿದ್ದಾರೆ. ಭಾರತ್ ಕ ಡೌನ್ ಫಾಲ್ ಹೋಗಯ ಹೇ, ಈಗ ಭಾರತದ ಪತನ ಆಗಿದೆ. ಐಸಿ ಹಾಲತ್ ಜಬ್ ಹೋತಿ ಹೇ ಬಾಪ್ ಕಹತೆ ಹೇ ತಬ್ ಮೇ ಆತಾ ಹೂ, ಯಾವಾಗ ಭಾರತದ ಪರಿಸ್ಥಿತಿ ಈ ರೀತಿ ಆಗುತ್ತದೆಯೋ, ಯಾವಾಗ ಭಾರತ ಪತನದ ಕಡೆ ಹೋಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಅಭಿ ತುಂ ಬಚ್ಚೋಂಕು ಸಮ್ಮುಖ ಸಂಜಾರಹಾ ಹು, ಈಗ ಮಕ್ಕಳಿಗೆ ಸಮ್ಮುಖದಲ್ಲೇ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಕಲ್ಪ ಪಹಲೇಬಿ ಐಸೇ ಹಿ ಸಂಜಾಯಾತ, ಕಲ್ಪದ ಮೊದಲು ಕೂಡ ನಿಮಗೆ ಇದೇ ರೀತಿ ಜ್ಞಾನವನ್ನು ತಿಳಿಸಿದ್ದೆ. ಯಾ ದೈವಿ ಸಂಪ್ರದಾಯಕ್ಕೆ ಸ್ಥಾಪನಾ ಹೋ ರೈ ಹೇ, ಮನುಷ್ಯ ಸೇ ದೇವತಾ ಬನ್ ರೈಯೇ ಹೇ, ಈಗ ದೈವಿ ಸಂಪ್ರದಾಯದ ಸ್ಥಾಪನೆ ಆಗುತ್ತಾ ಇದೆ. ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ. ಮನುಷ್ಯಂಕು ಯಾ ಪತಾ ಹಿ ನಹಿ ಹೈ ಕಿ ಬಾಪ್ ಕಬ್ ಆತೆ ಹೇ ಸತ್ಯುಗ್ ತ್ರೇತಾ ಮೇ ತುಮ್ ಬಡಿ ಖುಷಿ ಮೇ ಪ್ರಾಲಬ್ಧ ಭೋಗ್ತೆ ಹೋ, ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತೇ ಇಲ್ಲ. ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನೀವು ಬಹಳ ಖುಷಿಯಿಂದ ಪ್ರಾಲಬ್ಧವನ್ನು ಅನುಭವ ಮಾಡುತ್ತೀರಾ. ಫಿರ್ ದ್ವಾಪರ್ ಸೆ ರಾವಣ್ ಕಾ ಶ್ರಾಪ್ ಪಾತೆ ಪಾತೆ ಬಿಲ್ಕುಲ್ ಹಿ ಖತಮ್ ಹೋ ಜಾತೆ, ದ್ವಾಪರ ಯುಗದಿಂದ ರಾವಣನ ಶಾಪವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ನೀವು ಸಂಪೂರ್ಣ ಕನಿಷ್ಠರಾಗಿ ಬಿಡುತ್ತೀರಾ. ಜೈಸೆ ದೇವತಾಯೇ ಪ್ರಾಲಬ್ಧ ಭೋಗ್ತೆ ಭೋಗ್ತೆ ತ್ರೇತಾಕೆ ಅಂತಮೇ ಖತಮ್ ಹೋ ಜಾತೆ ಹೇ, ಫಿರ್ ರಾವಣ್ ಕಿ ಅಸುರಿ ಪ್ರಾಲಬ್ಧ ಶುರು ಹೋತಿ ಹೇ, ದೇವತೆಗಳು ಪದವಿಯನ್ನು ಭೋಗಿಸುತ್ತಾ ಭೋಗಿಸುತ್ತಾ ತ್ರೇತಾಯುಗದ ಅಂತ್ಯದಲ್ಲಿ ಸಂಪೂರ್ಣ ಪದವಿಯನ್ನು ಕಳೆದುಕೊಳ್ಳುತ್ತಾರೆ. ನಂತರ ರಾವಣನ ಅಸುರಿ ಪ್ರಾಲಬ್ಧ ಪ್ರಾರಂಭ ಆಗುತ್ತದೆ. ಭಕ್ತಿ ಬಿ ಪಹಲೆ ಅವ್ಯಭಿಚಾರಿ ಹೋತಿ ಹೇ ಫಿರ್ ವ್ಯಭಿಚಾರಿ ಹೋತಿ ಹೇ, ಭಕ್ತಿ ಕೂಡ ಮೊದಲು ಅವ್ಯಭಿಚಾರಿ ಆಗಿತ್ತು, ನಂತರ ಭಕ್ತಿ ಕೂಡ ವ್ಯಭಿಚಾರಿ ಆಗುತ್ತದೆ. ಸಿಡಿ ಟೀಕ್ ಬನಿ ಹುಯಿ ಹೇ, ಏಣಿಯ ಚಿತ್ರ ಬಹಳ ಚೆನ್ನಾಗಿ ತಯಾರಾಗಿದೆ. ಹರಿಯೇ ಚೀಸ್ ಸತೋ ಪ್ರಧಾನ್ ಸತೋ ರಜೋ ತಮೋ ಬಂತಿ ಹೇ, ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಇದ್ದಿದ್ದು ಸತೋ ರಜೋ ತಮೋದಲ್ಲಿ ಬರುತ್ತದೆ. ಕಾತ್ ಪಡ್ತಿ ಜಾತಿ ಹೇ, ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತಾ ಹೋಗುತ್ತದೆ. ತುಂ ಬಚ್ಚೋಂಕು ಸಂಜಾಯಾತೋ ಬಹುತ್ ಅಚ್ಚಿ ರೀತಿ ಜಾತಾ ಹೇ ಪರಂತು ಧಾರಣಾ ಕಂ ಹೋತಿ ಹೇ, ತಂದೆ ಮಕ್ಕಳಿಗೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ, ಆದರೆ ಮಕ್ಕಳು ಕಡಿಮೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಕೋಯಿ ಮೇತು ಸಂಜಾನೇಕ ಬಿಲ್ಕುಲ್ ಅಕಲ್ ಹಿ ನಹಿ ಹೇ, ಕೆಲವರಿಗೆ ಜ್ಞಾನವನ್ನು ಅನ್ಯರಿಗೆ ತಿಳಿಸುವಷ್ಟು ಬುದ್ಧಿ ಕೂಡ ಇಲ್ಲ. ಕೋಯಿ ಅಚ್ಚೆ ಅನುಭವಿ ಹೇ ಜಿನ್ಕಿ ಧಾರಣಾ ಬಡಿ ಅಚ್ಚಿ ಹೋತಿ ಹೇ, ನಂಬರ್ ವಾರ್ತೋ ಹೋತೆ ಹೇನ, ಕೆಲವರು ಬಹಳ ಒಳ್ಳೆಯ ಅನುಭವಿಗಳಿದ್ದಾರೆ, ಅವರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ನಂಬರ್ ವಾರಂತೂ ಇದ್ದಾರೆ ತಾನೆ, ಸ್ಟೂಡೆಂಟ್ ಏಕ್ ಸಮಾನ್ ನಹಿ ಹೋತೆ ಕುಚ್ ನಾ ಕುಚ್ ನಂಬರ್ ಜರೂರ್ ರಕ್ಕಿಂಗೆ, ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಸಮಾನ ಇರಲು ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳ ನಂಬರ್ನಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಅಂತರ ಇರುತ್ತದೆ. ಕೋಯಿ ಕೋಬಿ ಸಂಜಾನಾ ಹೇ ಬಹುತ್ ಸಹಜ್, ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಬಾಪ್ ಕಹತೆ ಹೇ ಮುಜೆ ಯಾದ್ ಕರೋ, ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಮೇ ತುಮಾರಾ ಬೇಹದ್ ಕಾ ಬಾಪ್ ಸೃಷ್ಟಿ ಕಾ ರಚಯಿತಾ ಹೂ, ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೇನೆ, ನಾನು ಸೃಷ್ಟಿಯ ರಚಯಿತ ಆಗಿದ್ದೇನೆ. ಮುಜೆ ಯಾದ್ ಕರ್ನೇ ಸೆ ತುಮಕೋ ಬೇಹದ್ ಕಾ ವರ್ಸಾ ಮಿಲೇಗಾ,
ತಂದೆಯಾದ ನನ್ನನ್ನು ನೆನಪು ಮಾಡುವುದರಿಂದ ನಿಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಯಾತ್ಸೇಹಿ ಕಾದ್ ನಿಕ್ಲೇಗಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ಸಿರ್ಫ್ ಯಾ ಸಂಜಾವೋಕಿ ತುಮ್ ಭಾರತ್ ವಾಸಿ ಸತ್ಯುಗ್ ಮೇ ಸತೋ ಪ್ರಧಾನತೆ ಅಭಿ ಕಲಿಯುಗ್ ಮೇ ತಮೋ ಪ್ರಧಾನ್ ಬನೇಹೋ. ಕೇವಲ ಈ ಮಾತನ್ನು ತಿಳಿಸಬೇಕು, ಭಾರತದ ನಿವಾಸಿಗಳಾದ ನೀವು ಸತ್ಯುಗದಲ್ಲಿ ಸತೋ ಪ್ರಧಾನ ಆತ್ಮರು ಆಗಿದ್ದೀರಿ, ಈಗ ಕಲಿಯುಗದಲ್ಲಿ ತಮೋ ಪ್ರಧಾನರು ಆಗಿದ್ದೀರಾ. ಆತ್ಮಾಮೇ ಕಾತ್ ಪಡ್ತಿ ಹೇ, ಆತ್ಮದಲ್ಲೇ ಕಲ್ಮಶ ಸೇರಿಕೊಳ್ಳುತ್ತದೆ. ಪವಿತ್ರ ಹೋನೆ ಬಿಗರ್ ಕೋಯಿ ವಹ ಜಾನಹಿ ಸಕ್ತೆ, ಪವಿತ್ರರಾಗದೆ ಯಾರು ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ. ನಯಿ ದುನಿಯಾಮೆ ಹೈಹಿ ಸತೋ ಪ್ರಧಾನ್, ಹೊಸ ಜಗತ್ತಿನಲ್ಲಿ ಸತೋ ಪ್ರಧಾನ ಆತ್ಮರು ಇರುತ್ತಾರೆ. ಕಪಡಾ ನಯಾ ಹೇತು ಕಹೆಂಗೆ ಸತೋ ಪ್ರಧಾನ್, ಫಿರ್ ಪುರಾಣ ತಮೋ ಪ್ರಧಾನ್ ಹೋ ಜಾತಾ ಹೇ. ಬಟ್ಟೆ ಹೊಸದಾಗಿದ್ದಾಗ ಅದಕ್ಕೆ ಸತೋ ಪ್ರಧಾನ ಎಂದು ಕರೆಯಲಾಗುತ್ತದೆ, ನಂತರ ತಮೋ ಪ್ರಧಾನ ಆಗುತ್ತದೆ. ಶರೀರ ಅನ್ನುವ ವಸ್ತ್ರ ಸತೋ ಪ್ರಧಾನ ಇರುತ್ತದೆ, ಆಗ ಅದಕ್ಕೆ ಹೊಸ ಶರೀರ ಹೊಸ ಬಟ್ಟೆ ಎಂದು ಕರೆಯಲಾಗುತ್ತದೆ, ನಂತರ ಶರೀರ ಅನ್ನುವ ವಸ್ತ್ರ ಹಳೆಯದಾಗುತ್ತದೆ, ಅದಕ್ಕೆ ತಮೋ ಪ್ರಧಾನ ಎಂದು ಕರೆಯಲಾಗುತ್ತದೆ. ಅಭಿ ಸಬ್ಕಾ ಕಪಡಾ ಫಟ್ನೆ ಲಾಯಕ್ ಹೇ, ಸಬ್ ಜಡ್ಜಡಿ ಭೂತ್ ಅವಸ್ಥಾಕೋ ಪಾಯೆ ಹುಯೇ ಹೇ. ಈಗ ಎಲ್ಲರ ಶರೀರ ಅನ್ನುವ ವಸ್ತ್ರ ಹರಿದು ಹೋಗಲು ಯೋಗ್ಯ ಆಗಿದೆ, ಅಂದರೆ ಎಲ್ಲರೂ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ. ಜೋ ವಿಶ್ವಕ್ಕೆ ಮಾಲಿಕ್ತೆ ವಹಿ ಬಿಲ್ಕುಲ್ ಗರೀಬ್ ಬನ್ ಗಯೇ ಹೇ, ಯಾರು ವಿಶ್ವಕ್ಕೆ ಮಾಲೀಕರಾಗಿದ್ದರೋ ಈಗ ಅವರೇ ಸಂಪೂರ್ಣ ಬಡವರಾಗಿದ್ದಾರೆ. ಫಿರ್ ಉನ್ಕೋ ಹಿ ಸಹುಕಾರ್ ಬನ್ನಾ ಹೇ, ಈಗ ಪುನಃ ಅವರೇ ಶ್ರೀಮಂತರಾಗಬೇಕು. ಇನ್ ಬಾತೋಂಕೋ ಮನುಷ್ಯ ನಹಿ ಜಾನ್ತೆ, ಈ ಮಾತಿನ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ. ಭಾರತ್ ಸ್ವರ್ಗತ ಇನ್ ಲಕ್ಷ್ಮೀ ನಾರಾಯಣ್ ಕಾ ರಾಜ್ಯತ ಔರ್ ಸಬ್ ಧರ್ಮ ವಾಲೆ ಬಾದ್ ಮೇ ಆಯೇ ಹೇ. ಭಾರತ ಸ್ವರ್ಗ ಆಗಿತ್ತು, ಆಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು, ಉಳಿದ ಎಲ್ಲಾ ಧರ್ಮದವರು ನಂತರ ಬರುತ್ತಾರೆ. ಬಾಪ್ ತುಮ್ಕೋ ರಿಯಲ್ ಬಾತ್ ಪೈಟ್ ಸಮಜಾತೆ ಹೇ, ಗೀತಾಕೋ ದೇಖೋ ಕಿತ್ನಾ ಮಾನ್ ಹೇ, ಪಡ್ತೇ ಪಡ್ತೇ ಬಿಲ್ಕುಲ್ ಹಿ ನೀಚೆ ಗಿರ್ ಗಯೇ ಹೇ. ತಪ್ ಪುಕಾರ್ತೆ ಹೇ ಪತಿತ್ ಪಾವನ್ ಆವೋ ಹಮ್ ಭ್ರಷ್ಟಾಚಾರಿ ಬನ್ ಗಯೇ ಹೇ. ಪರಮಾತ್ಮ ತಂದೆ ಈಗ ನಮಗೆ ಸತ್ಯ ಮಾತನ್ನು ತಿಳಿಸುತ್ತಿದ್ದಾರೆ. ಗೀತೆಗೆ ಎಷ್ಟೊಂದು ಮಾನ್ಯತೆ ಇದೆ, ಆದರೆ ಗೀತೆಯನ್ನು ಓದುತ್ತಾ ಓದುತ್ತಾ ಎಲ್ಲರೂ ಕೆಳಗಡೆ ಬಿದ್ದು ಕನಿಷ್ಠರಾಗಿದ್ದಾರೆ. ಆದ್ದರಿಂದ ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ, ನಾವು ಭ್ರಷ್ಟಾಚಾರಿ ಆಗಿದ್ದೇವೆ, ಪರಮಾತ್ಮ ತಂದೆ ಮಾತ್ರ ನಮಗೆ ಸದ್ಗತಿಯನ್ನು ನೀಡಲು ಸಾಧ್ಯ. ಬಾಕಿ ಶಾಸ್ತ್ರೋಮೇ ತೋ ಸಬ್ ಹೇ ಭಕ್ತಿ ಮಾರ್ಗ, ಇನ್ನು ಶಾಸ್ತ್ರದಲ್ಲಿ ಇರುವಂತದ್ದು ಭಕ್ತಿ ಮಾರ್ಗ ಆಗಿದೆ. ತುಮಾರಿ ಬುದ್ಧಿ ಮೇ ಬೈಠಾ ಹುವಾ ಹೇ ಹಮ್ ಬಾಬಾಕೆ ಜ್ಞಾನ್ ಸೇ ದೇವತಾ ಬಂತೆ ಹೇ, ನಿಮ್ಮ ಬುದ್ಧಿಯಲ್ಲಿ ಕುಳಿತುಕೊಂಡಿದೆ, ನಾವು ಪರಮಾತ್ಮ ತಂದೆಯಿಂದ ಜ್ಞಾನವನ್ನು ಪಡೆದುಕೊಂಡು ದೇವತೆ ಆಗುತ್ತೇವೆ. ಅಬ್ ಸಾರಿ ದುನಿಯಾ ಸೇ ವೈರಾಗ್ಯ ಹೇ, ಈಗ ಇಡೀ ಜಗತ್ತಿನ ಬಗ್ಗೆ ನಮಗೆ ವೈರಾಗ್ಯ ಬಂದಿದೆ. ಸನ್ಯಾಸಿ ಬಿ ಭಕ್ತಿ ಕರ್ತೆ ಹೇ, ಗಂಗಾ ಸ್ನಾನ ಆದಿ ಕರ್ತೆ ಹೇ ನಾ, ಸನ್ಯಾಸಿಗಳು ಕೂಡ ಭಕ್ತಿಯನ್ನು ಮಾಡುತ್ತಾರೆ. ಸನ್ಯಾಸಿಗಳು ಗಂಗಾ ಸ್ನಾನವನ್ನು ಮಾಡುತ್ತಾರೆ ತಾನೆ. ಭಕ್ತಿ ಬಿ ಸತೋ ಪ್ರಧಾನ್ ಫಿ ರಜೋ ತಮೋ ಹೋತಿ ಹೇ, ಭಕ್ತಿ ಕೂಡ ಮೊದಲು ಸತೋ ಪ್ರಧಾನ ಆಗಿರುತ್ತದೆ, ನಂತರ ಭಕ್ತಿ ಕೂಡ ರಜೋ ತಮೋ ಸ್ಥಿತಿಯನ್ನು ತಲುಪುತ್ತದೆ. ಯಾಬಿ ಐಸೇ ಹೇ, ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ. ಆಧಾ ಕಲ್ಪ ದಿನ್ ಆಧಾ ಕಲ್ಪ ರಾತ್ ಗಾಯಿ ಜಾತಿ ಹೇ, ಅರ್ಧಾಕಲ್ಪ ಹಗಲು ಅರ್ಧಾಕಲ್ಪ ರಾತ್ರಿ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಬ್ರಹ್ಮಕ್ಕೆ ಸಾತ್ ಜರೂರ್ ಬ್ರಾಹ್ಮಣೋಂ ಕಾಬಿ ಹೋಗ, ಬ್ರಹ್ಮನ ಜೊತೆ ಜೊತೆಗೆ ಅವಶ್ಯವಾಗಿ ಬ್ರಾಹ್ಮಣರಿಗೂ ಕೂಡ ಹಗಲಾಗುತ್ತದೆ, ಬ್ರಹ್ಮನ ಜೊತೆಗೆ ಅವಶ್ಯವಾಗಿ ಬ್ರಾಹ್ಮಣರಿಗೂ ಕೂಡ ರಾತ್ರಿ ಆಗುತ್ತದೆ. ತುಮ್ ಅಭಿ ದಿನ್ಮೇ ಜಾತೆ ಹೋ, ಭಕ್ತಿ ಕಿ ರಾತ್ ಪೂರಿ ಹೋತಿ ಹೇ, ನೀವೀಗ ಹಗಲಿಗೆ ಹೋಗುತ್ತೀರಾ, ಭಕ್ತಿಯ ರಾತ್ರಿ ಈಗ ಪೂರ್ಣ ಆಗುತ್ತದೆ. ಭಕ್ತಿ ಮೇ ತೋ ಬಹು ದುಃಖ ಹೇ ಉನ್ಕೋ ರಾತ್ ಕಹ ಜಾತಾ ಹೇ, ಭಕ್ತಿಯಲ್ಲಿ ಬಹಳಷ್ಟು ದುಃಖ ಇದೆ, ಆದ್ದರಿಂದ ಭಕ್ತಿಗೆ ರಾತ್ರಿ ಎಂದು ಕರೆಯಲಾಗುತ್ತದೆ. ಅಂಧೇರೆ ಮೇ ದಕ್ಕೆ ಕಾತೆ ರಹತೆ ಹೇ, ಅಂಧಕಾರದಲ್ಲಿ ಮನುಷ್ಯರು ಪೆಟ್ಟನ್ನು ತಿನ್ನುತ್ತಿರುತ್ತಾರೆ. ಭಗವಾನ್ ಸೇ ಮಿಲ್ನೆ ಕೆಲಿ, ಭಗವಂತನ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಭಕ್ತಿಯಲ್ಲಿ ಪೆಟ್ಟನ್ನು ತಿನ್ನುತ್ತಾರೆ. ಭಕ್ತಿ ಮಾರ್ಗ ಮೇ ಸದ್ಗತಿ ದೇನೆ ವಾಲ ಕೋಯಿ ಹೋತಾ ನಹಿ, ಭಕ್ತಿ ಮಾರ್ಗದಲ್ಲಿ ಸದ್ಗತಿಯನ್ನು ನೀಡುವಂತವರು ಯಾರೂ ಇರುವುದಿಲ್ಲ. ತುಮಾರೇ ಸಿವಾಯ್ ಕೋಯಿ ಬಿ ಯಥಾರ್ಥ ರೀತಿ ಭಗವಾನ್ ಕೋ ನಹಿ ಜಾನ್ತೆ ಹೇ, ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಯಥಾರ್ಥವಾಗಿ ಭಗವಂತ ತಂದೆಯ ಬಗ್ಗೆ ಗೊತ್ತಿಲ್ಲ. ಆತ್ಮಾ ಬಿ ಬಿಂದಿ ಪರಮಾತ್ಮಾ ಬಿ ಬಿಂದಿ ಹೇ ಯಾ ಬಾತ್ ಕೋಯಿ ಬಿ ಸಮಶ್ನಾಸಕ್ಕೆ, ಆತ್ಮ ಕೂಡ ಬಿಂದು ಆಗಿದೆ, ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲಿ ಇದ್ದಾರೆ ಅನ್ನುವ ಮಾತನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ಹಿ ಸ್ವಯಂ ಆಕರ್ ಬ್ರಹ್ಮ ತನ್ಸೆ ಸಂಜಾತೆ ಹೇ, ಪರಮಾತ್ಮ ತಂದೆ ಸ್ವಯಂ ಬಂದು ಬ್ರಹ್ಮನ ತನುವಿನ ಮೂಲಕ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಉನೋನೆ ಫಿರ್ ಭಗೀರಥ್ ಬೇಲ್ಕೆ ರೂಪ ಮೇ ದಿಖಾಯಾ ಹೇ, ಭಕ್ತರು ಪುನಃ ಭಗೀರಥ ಆಗಿರುವ ಬ್ರಹ್ಮನನ್ನು ಎತ್ತಿನ ರೂಪದಲ್ಲಿ ತೋರಿಸಿದ್ದಾರೆ.
अब बेल्की तो बात ही नहीं, ईग इल्ली यत्तिन माते इल्ला। बाप सब बातें अच्छी रीति समझाते हैं, परंतु किसी की बुद्धि में पूरी रीति बैठता नहीं। परमात्मा तंदे एल्ला मातनु बहुत चेन्नागी तिळिसुत्तारे, आदरे एल्लर बुद्धियल्लू ज्ञान संपूर्णवागी कुळितुकोळ्ळुवुदिल्ल। बाप बैठ समझाते हैं, बच्चे मैं आत्माओं का बाप हूँ। परमात्मा तंदे तिळिसुत्तारे, मक्कळे नानु आत्मरिगे तंदे आगिद्देने। तुम मुझे याद करो और वर्षे को याद करो तो तुम्हारे विकर्म विनाश होंगे। नीवु तंदेयाद नन्नन्नु नेनपु माडि मत्तु नानु नीडुव आस्तियन्नु नेनपु माडि, आग निम्म विकर्म विनाश आगुत्तदे। फिर भी कहते हो भूल जाते हैं, आदरू कूड मक्कळु हेळुत्तीरा तंदे निम्म नेनपु मरेतु होगुत्तदे एंदु। वाह, ऐसे साजन वा बाप को भूलना चाहिए, तंदे हेळुत्तारे। वाह, इंतह प्रियतम अथवा तंदेयन्नु नीवु मरेयबेकेनु? इंतह प्रियतम अथवा तंदेयन्नु मरेयबारदु। स्त्री पति को अथवा बच्चे कभी बाप को भूलते है क्या? पत्नी एंदादरू पतियन्नु मरेयुत्तारेनु? मक्कळु एंदादरू तंदेयन्नु मरेयुत्तारेनु? यहाँ तुम क्यों भूलते हो, इल्ली नीवु तंदेयन्नु एके मरेयुत्तीरा? कहते भी हो बाबा आप हमको स्वर्ग का मालिक बना रहे हैं, फिर भी भूल जाता हूँ। नीवु हेळुत्तीरा बाबा नीवु नन्ननु स्वर्गक्के मालिकननागि माडुत्तिद्दीरा, आदरू कूड निम्मन्नु नानु मरेतु बिडुत्तेने एंदु हेळुत्तीरा? बाप कहते हैं याद नहीं करेंगे तो अंदर जो कच्चडी है वह कैसे निकलेगी? मुख्य बात है ही याद की। परमात्मा तंदे हेळुत्तारे, तंदेयाद नन्ननु नीवु नेनपु माडदे इद्दरे आत्मदल्लि एनु कल्मष सेरिकोंडिदेयो आ कल्मष हेगे समाप्तियागलु साध्य? मुख्य बात है ही याद की, नेनपे मुख्य आगिदे। अपना कोई दूसरे धर्म से तैलूप नहीं, ईग नमगे अन्य धर्मद जोते याव संबंधवू इल्ला। स्कूल में तो हिस्ट्री ज्योग्राफी समझाते हो, कोई तो बिल्कुल समझते नहीं। बाप पढ़ाते हैं या बुद्धि में बैठता नहीं। नीवु शालेयल्ली इतिहास भूगोळद बग्गे तिळिसुत्तीरा, केलवरु स्वल्प कूड ज्ञानवन्नु तिळिदुकोळ्ळुवुदिल्ल। परमात्मा तंदे ओदिसुत्तिद्दारे अन्नुव मातु अवर बुद्धियल्लि कुळितुकोळ्ळुवुदे इल्ल। अच्छा बाप और वर्षा तो याद करो कि या भी भूल जाते हो। उलिद एल्ला ज्ञानद मातु निम्म बुद्धियल्लि कुळितुकोळ्ळुत्तिल्ल अंदरे ओळ्ळेयदु। तंदे मत्तु आस्तियन्नु नेनपु माडि, तंदे मत्तु आस्तियन्नु मरेतु बिडुत्तीरेनु? जिसके लिए आधा कल्प से भक्ति करते आए उस बाबा को याद नहीं करते? अर्धा कल्पदिंद याव परमात्म तंदेगोस्कर भक्तियन्नु माडुत्ता बंदिद्दीरो आ तंदेयन्नु नेनपु माडुवुदिल्ल एनु? तुम बच्चों की बुद्धि में है, अब हम या शरीर छोड़ राजाई में जाएंगे या अंतिम जन्म है। ईग मक्कळ बुद्धियल्लि इदे, नावीग ई शरीरवन्नु बिट्टु होस राज्यक्के होगुत्तेवे, इदु नम्म अंतिम जन्म आगिदे। सूक्ष्म वतन में उनके पिक्चर्स तो वही देखते हो, वैकुंठ में भी देखते हो। सूक्ष्म वतनदल्लि देवतेगळ अदे स्वरूपवन्नु साक्षात्कारदल्लि नीवु नोडुत्तीरा, वैकुंठवन्नु कूड नोडुत्तीरा, वैकुंठदल्लू कूड अदे देवतेगळ चित्रवन्नु नोडुत्तीरा। जानते हो या मम्मा बाबा ही लक्ष्मी नारायण बनते हैं, निमगे गोत्तिदे ई मम्मा बाबा लक्ष्मी नारायण आगुत्तारे। तुम जब सत्युग में रहते हो तो समझते हो कि या एक शरीर छोड़ दूसरा लेना है। यावाग नीवु सत्युगदल्लि इरुत्तीरो आग नीवु तिळिदुकोंडिरुत्तीरा नावु ओंदु शरीरवन्नु बिट्टु इन्नोंदु शरीरवन्नु पडेदुकोळ्ळबेकु एंदु। वहां उनको यहाँ पता नहीं रहता कि सत्युग के बाद त्रेता आएगा, द्वापर आएगा, हम उतरते जाएंगे। देवतेगळिगे सत्युगदल्लि ई मातिन स्मृति इरुवुदिल्ल। सत्युगद नंतर त्रेतायुग बरुत्तदे, द्वापर युग बरुत्तदे, नावु केळगडे इळियुत्तेवे अन्नुव नेनपु अवरिगे इरुवुदिल्ल। ज्ञान की बात नहीं रहती, अल्लि ज्ञानद मातु इरुवुदिल्ल। पुनर्जन्म लेते रहते है, देवतेगळु पुनर्जन्मवन्नु पडेदुकोळ्ळुत्तारे। वहां आत्मा अभिमानी रहते हैं, फिर आत्मा अभिमानी से देह अभिमानी बन जाते हैं। सत्युगदल्लि एल्लरू आत्मा अभिमानी आगिरुत्तारे, नंतर आत्मा अभिमानियिंद देहाभिमान के वशागि बिडुत्तारे। या नॉलेज सिर्फ तुम ब्राह्मणों को है और कोई के पास नहीं है। ई ज्ञान केवल ब्राह्मण आत्मराद निमगे मात्र गोत्तिदे, बेरे यारिगू ई ज्ञान गोत्तिल्ल। या ज्ञान ज्ञानेश्वर जो ज्ञान का सागर है वही सुनाते हैं। ई ज्ञानवन्नु ज्ञान ज्ञानेश्वर आदंतह ज्ञानद सागर तंदे तिळिसुत्तिद्दारे। जरूर ब्रह्मा के बच्चे ब्राह्मणों को ही सुनाएंगे, परमात्मा तंदे अवश्यवागी ब्रह्मन मक्कळाद ब्राह्मणरिगे ज्ञानवन्नु तिळिसुत्तारे। ब्रह्मा के बच्चे है ब्राह्मण संप्रदाय, ब्रह्मन मक्कळु ब्राह्मण संप्रदायदवरागिद्दारे। रातिंका फरक है कलियुगद ब्राह्मणरिगू,
ನಿಮಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ತುಮ್ ಪುರುಷಾರ್ಥರ್ ಸಂಪೂರ್ಣ ಗುಣವಾನ್ ಬಂತೆ ಹೋ. ನೀವೀಗ ಪುರುಷಾರ್ಥವನ್ನು ಮಾಡಿ ಸಂಪೂರ್ಣ ಗುಣವಂತರಾಗುತ್ತೀರಾ. ಸಂಪೂರ್ಣ ನಿರ್ವಿಕಾರಿ ಗೃಹಸ್ಥ ವ್ಯವಹಾರ ಮೇ ರಹತೆ ಬಿ ತುಮ್ ಬಾಪ್ ಕೋ ಯಾದ್ ಕರೋ ಕರ್ಮ ತೋ ಕರ್ನಾಯಿ ಹೇ. ಈಗ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೀರಾ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಕರ್ಮವನ್ನಂತೂ ನೀವು ಮಾಡಲೇಬೇಕು. ಬುದ್ಧಿ ಕಾ ಯೋಗ ಬಾಪ್ ಕೆ ಸಾತ್ ಲಗಾರಹೆ. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಕರ್ಮ ಬಲ್ ಕೋಯಿ ಬಿ ಕರೋ ಬಡಾಯಿ ಕಾ ಕಾಮ್ ಕರೋ ವಾ ರಾಜಾಯಿ ಕಾ ಕರೋ. ರಾಜ ಜನಕ ಕಾ ಬಿ ಗಾಯನ್ ಹೆನ ರಾಜಾಯಿ ಕರ್ತೆ ರಹೋ ಪರಂತು ಬುದ್ಧಿ ಕಾ ಯೋಗ ಬಾಪ್ ಕೆ ಸಾತ್ ಲಗಾವೋ ತು ವರ್ಷಾ ಮಿಲ್ ಜಾಯೇಗ. ಬಲೆ ಯಾವ ಕೆಲಸವನ್ನಾದರೂ ಮಾಡಿ, ಸಣ್ಣ ಕೆಲಸವನ್ನು ಬೇಕಾದರೂ ಮಾಡಿ, ರಾಜ್ಯದ ಕಾರ್ಯವನ್ನು ಬೇಕಾದರೂ ಮಾಡಿ. ರಾಜ ಜನಕನ ಬಗ್ಗೆ ಗಾಯನ ಇದೆ ತಾನೆ, ರಾಜ್ಯವನ್ನು ಆಳೆ. ಆದರೆ ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಣೆ ಮಾಡಿ, ಆಗ ತಂದೆಯಿಂದ ಆಸ್ತಿ ಸಿಗುತ್ತದೆ ಎಂದು ರಾಜ ಜನಕನಿಗೆ ಹೇಳಲಾಯಿತು ಎಂದು ಗಾಯನ ಇದೆ. ಬಾಪ್ ಕಹತೆ ಹೇ ಮನ್ ಮನಾಭವ್ ಮಾಮೇಕಂ ಯಾದ್ ಕರು. ಪರಮಾತ್ಮ ತಂದೆ ಹೇಳುತ್ತಾರೆ, ಮನ್ ಮನಾಭವ ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಶುಭಾಬಾ ಕಹತೆ ಹೇ ಸಿರ್ಫ್ ಶಿವ್ ಕಹನೆ ಸೆ ಲಿಂಗ್ ಯಾದ್ ಆಯೇಗ. ಶಿವ ತಂದೆ ಹೇಳುತ್ತಾರೆ, ಕೇವಲ ಶಿವ ಎಂದು ಹೇಳಿದಾಗ ಲಿಂಗದ ನೆನಪು ಬರುತ್ತದೆ. ಔರ್ತೋ ಸಬ್ಕೆ ಶರೀರ್ ಕಾ ನಾಮ್ ಲಿಯಾ ಜಾತಾ ಹೇ ಪಾರ್ಟ್ ಶರೀರ್ ಸೇ ಬಜಾತೆ ಹೇ. ಉಳಿದ ಎಲ್ಲಾ ಆತ್ಮರನ್ನು ಶರೀರದ ಹೆಸರಿನಿಂದ ಕರೆಯಲಾಗುತ್ತದೆ. ಶರೀರದ ಮೂಲಕವೇ ಪಾತ್ರವನ್ನು ಆತ್ಮ ಅಭಿನಯ ಮಾಡುತ್ತದೆ. ಅಭಿ ತುಮ್ಕೋ ಆತ್ಮ ಅಭಿಮಾನಿ ಬನಾಯಾ ಜಾತಾ ಹೇ ಜೋ ಆದಾ ಕಲ್ಪ ಚಲ್ತಾ ಹೇ. ಪರಮಾತ್ಮ ತಂದೆ ಈಗ ನಿಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ. ಈ ಆತ್ಮ ಅಭಿಮಾನಿ ಸ್ಥಿತಿ ಅರ್ಧಾಕಲ್ಪದವರೆಗೂ ಇರುತ್ತದೆ. ಈ ಸಮಯ ಸಭಿ ಹೇ ದೇಹಾಭಿಮಾನ್ಮೆ. ಈಗ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ವಹ ಆತ್ಮ ಅಭಿಮಾನಿ ಹೊಂಗೆ ಯಥಾ ರಾಜಾರಾಣಿ ತಥಾ ಪ್ರಜಾ. ಸತ್ಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿ ಆಗಿರುತ್ತಾರೆ. ರಾಜಾರಾಣಿ ಹೇಗೆ ಆತ್ಮ ಅಭಿಮಾನಿ ಆಗಿರುತ್ತಾರೋ ಸತ್ಯುಗದ ಪ್ರಜೆಗಳು ಕೂಡ ಅದೇ ರೀತಿ ಆತ್ಮ ಅಭಿಮಾನಿ ಆಗಿರುತ್ತಾರೆ. ಆಯುಬಿ ಸಬ್ಕಿ ಬಡಿ ಹೋತಿ ಹೇ. ಸತ್ಯುಗದಲ್ಲಿ ದೇವತೆಗಳ ಆಯಸ್ಸು ಕೂಡ ದೀರ್ಘಾಯಸ್ ಆಗಿರುತ್ತದೆ. ಯಹ ಸಬ್ಕಿ ಆಯು ಕಮ್ ಹೇ. ಈ ಕಲಿಯುಗದಲ್ಲಿ ಎಲ್ಲರಿಗೂ ಕಡಿಮೆ ಆಯಸ್ಸಿದೆ. ತೋ ಬಾಪ್ ಸಮ್ಮುಖ ಬೈಟ್ ಬಚ್ಚೋಂಕು ಕಿತ್ನಾ ಅಚ್ಚಿ ರೀತಿ ಸಂಜಾತೆ ಹೇ. ಹೇ ಆತ್ಮಾವು ಕ್ಯೂಂಕಿ ಆತ್ಮ ಜ್ಞಾನ್ ಲೇತಿ ಹೇ ಧಾರಣಾ ಆತ್ಮಾಮೇ ಹೋತಿ ಹೇ. ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಹೇ ಆತ್ಮರೇ ಎಂದು ತಂದೆ ಹೇಳುತ್ತಾರೆ. ಏಕೆಂದರೆ ಆತ್ಮವೇ ಜ್ಞಾನವನ್ನು ಪಡೆದುಕೊಳ್ಳುತ್ತದೆ. ಆತ್ಮದಲ್ಲೇ ಜ್ಞಾನ ಧಾರಣೆ ಆಗುತ್ತದೆ. ಬಾಬಾ ಕೋ ಶರೀರ್ ತೋ ಹೈನಹಿ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಆತ್ಮಾಮೇ ಸಾರಾ ಜ್ಞಾನ ಹೇ. ಆತ್ಮದಲ್ಲೇ ಸಂಪೂರ್ಣ ಜ್ಞಾನ ಇದೆ. ಆತ್ಮಾ ಬಿ ಸ್ಟಾರ್ ಹೇ ಬಾಬಾ ಬಿ ಸ್ಟಾರ್ ಹೇ. ಆತ್ಮ ಕೂಡ ನಕ್ಷತ್ರ ರೂಪದಲ್ಲಿ ಇದೆ. ಪರಮಾತ್ಮ ತಂದೆ ಕೂಡ ನಕ್ಷತ್ರ ರೂಪದಲ್ಲೇ ಇದ್ದಾರೆ. ವಾ ಪುನರ್ಜನ್ಮ ನಹಿ ಲೇತೆ ಹೇ. ಪರಮಾತ್ಮ ತಂದೆ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಆತ್ಮಾಯೇ ಪುನರ್ಜನ್ಮ ಲೇತಿ ಹೇ. ಆತ್ಮರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇಸಿಲಿಯೆ ಬಾಬಾನೆ ಕಾಮ್ ದಿಯಾ ತಾಕಿ ಪರಮಾತ್ಮ ಕಿ ಮಹಿಮಾ ಅವ್ರ ಬಚ್ಚೋ ಕಿ ಮಹಿಮಾ ಲಿಖರ್ ಆವೋ ದೋನೋ ಕಿ ಅಲಗ್ ಅಲಗ್ ಹೇ. ಶ್ರೀಕೃಷ್ಣ ಕಿ ಮಹಿಮಾ ಅಲಗ್ ಹೇ. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಕೆಲಸವನ್ನು ಕೊಟ್ಟಿದ್ದರು. ಪರಮಾತ್ಮ ತಂದೆಯ ಮಹಿಮೆ ಮತ್ತು ಮಕ್ಕಳ ಮಹಿಮೆಯನ್ನು ಬರೆದುಕೊಂಡು ಬನ್ನಿ. ಇಬ್ಬರ ಮಹಿಮೆ ಬೇರೆ ಬೇರೆ ಆಗಿದೆ. ಶ್ರೀಕೃಷ್ಣನ ಮಹಿಮೆಯೇ ಬೇರೆ ಆಗಿದೆ. ವಾ ಸಾಕಾರ್ ವಾ ನಿರಾಕಾರ್. ಕೃಷ್ಣ ಸಾಕಾರದಲ್ಲಿದ್ದಾರೆ, ಶಿವತಂದೆ ನಿರಾಕಾರ ಆಗಿದ್ದಾರೆ. ಇತ್ನಾ ಗುಣವಾನ್ ಕಿಸ್ನೆ ಬನಾಯ. ಕೃಷ್ಣನನ್ನು ಇಷ್ಟೊಂದು ಗುಣವಂತನನ್ನಾಗಿ ಯಾರು ಮಾಡಿದರು? ಜರೂರ್ ಕಹೆಂಗೆ ಪರಮಾತ್ಮನೇ ಬನಾಯ. ಅವಶ್ಯವಾಗಿ ಪರಮಾತ್ಮ ತಂದೆ ಕೃಷ್ಣನನ್ನು ಇಷ್ಟೊಂದು ಗುಣವಂತನನ್ನಾಗಿ ಮಾಡಿದ್ದಾರೆ ಎಂದು ನೀವು ಹೇಳುತ್ತೀರಾ. ಈ ಸಮಯ ತುಮ್ ಈಶ್ವರೀಯ ಸಂಪ್ರದಾಯ ಹೋ ತುಮ್ಕೋ ಬಾಪ್ ಸಿಕ್ಲಾರಯೇ ಹೇ. ಈಗ ನೀವು ಈಶ್ವರನ ಸಂಪ್ರದಾಯದವರಾಗಿದ್ದೀರಾ. ನಿಮಗೆ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪೀಚೆ ಫಿರ್ ಪ್ರಾಲಬ್ಧ ಭೋಗ್ತೇ ಹೇ. ನಂತರ ನೀವೇ ಪುನಃ ಪ್ರಾಲಬ್ಧವನ್ನು ಭೋಗಿಸುತ್ತೀರಾ. ಸತ್ಯುಗ್ ಮೇತು ಕೋಯಿ ನಹಿ ಸಿಕ್ಲಾಯಂಗೆ. ಸತ್ಯುಗದಲ್ಲಿ ಈ ಶಿಕ್ಷಣವನ್ನು ನಮಗೆ ಯಾರೂ ಕಲಿಸುವುದಿಲ್ಲ. ಭಕ್ತಿ ಮಾರ್ಗ ಕಿ ಸಾಮಗ್ರಿ ಹಿ ಖತಮ್ ಹೋ ಜಾತಿ ಹೇ. ಭಕ್ತಿಯ ಸಾಮಗ್ರಿಯೇ ಸಂಪೂರ್ಣ ಸತ್ಯುಗದಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ. ಇಸ್ ದುನಿಯಾ ಸೆ ವೈರಾಗ್ಯ ಬಿ ಚಾಹಿ. ಈ ಜಗತ್ತಿನ ಬಗ್ಗೆ ಈಗ ನಿಮಗೆ ವೈರಾಗ್ಯ ಬರಬೇಕು. ಅರ್ಥಾತ್ ದೇಹ ಸಹಿತ ದೇಹಕ್ಕೆ ಸಬ್ ಸಂಬಂಧ ಚೋಡ್ ಅಪ್ನೆ ಕೋ ಅಶರೀ ಆತ್ಮ ಸಮಜ್ನಾ ಹೇ. ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಸ್ವಯಂನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಬೇಕು. ನಂಗೆ ಆಯೇತೆ ನಂಗೆ ಜಾನಾ ಹೇ. ನಾವು ಬರುವಾಗಲೂ ಅಶರೀರಿಯಾಗಿ ಬಂದಿದ್ದೆವು, ಈಗ ಅಶರೀರಿಯಾಗಿ ವಾಪಸ್ ಹೋಗಬೇಕು. ಯಾ ಪುರಾಣಿ ದುನಿಯಾ ಕಲಾಸ್ ಹೋ ಜಾತಿ ಹೇ ಹಮ್ ನಯಿ ದುನಿಯಾ ಮೇ ಜಾನೆ ವಾಲೆ ಹೇ.
ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ, ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ. ಬಸ್ ಯಾದ ಕಿ ಮೆಹನತ್ ಕರ್ತೆ ರಹೋ ಇಸ್ಮೇ ಹಿ ಫೇಲ್ ಹೋತೆ ಹೇ ಯಾದ ಕರ್ತೆ ನಹೀ ಹೇ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಪರಿಶ್ರಮವನ್ನು ಪಡಬೇಕು. ತಂದೆಯ ನೆನಪಿನಲ್ಲೇ ಮಕ್ಕಳು ಫೇಲ್ ಆಗುತ್ತೀರಾ, ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಜೋಬಿ ಸಮಜ್ನೆ ಕೆಲಿಯೇ ಆತೆ ಹೇ ಉನ್ಕೋ ಬಿ ಯಹಿ ಸಮಜಾನಾ ಹೇ ಶುಭಾಬಾ ಬ್ರಹ್ಮಾ ದ್ವಾರ ಕಹತೆ ಹೇಕಿ ಮುಜೆ ಯಾದ್ ಕರೋ ತು ಯಾದ್ ಸೇ ತುಮಾರಿ ಕಾದ್ ನಿಕಲ್ ಜಾಯೇಗಿ. ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ, ಯಾರೇ ಜ್ಞಾನವನ್ನು ಕೇಳಲು ಬಂದರೂ ಕೂಡ, ಅವರಿಗೆ ನೀವು ಇದೇ ಮಾತನ್ನು ತಿಳಿಸಬೇಕು. ಶಿವತಂದೆ ಬ್ರಹ್ಮನ ಮೂಲಕ ಹೇಳುತ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ಆಗ ನೆನಪಿನಿಂದ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ತುಂ ವಿಷ್ಣುಪುರಿಕೆ ಮಾಲಿಕ್ ಪಂಜಾಯಂಗೆ, ಆಗ ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ವಿಷ್ಣುಪುರಿ ಹಿ ಸ್ವರ್ಗ ಪುರಿ ಹೇ, ವಿಷ್ಣುಪುರಿಯೇ ಸ್ವರ್ಗದ ಪುರಿಯಾಗಿದೆ. ತೋ ಜಿತ್ನಾ ಹೋ ಸಕೆ ಬಾಪ್ ಕೋ ಯಾದ್ ಕರೋ ಜಿಸ್ ಬಾಪ್ ಕೋ ಆದಾ ಕಲ್ಪ ಯಾದ್ ಕಿಯಾ ಹೇ ಅಬ್ ವಾ ಸಮ್ಮುಖ ಆಯೇ ಹೇ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಯಾವ ತಂದೆಯನ್ನು ಅರ್ಧ ಕಲ್ಪದಿಂದ ನೆನಪು ಮಾಡಿದ್ದೀರೋ ಈಗ ಆ ತಂದೆ ನಿಮ್ಮ ಸಮ್ಮುಖಕ್ಕೆ ಬಂದಿದ್ದಾರೆ. ಕಹತೆ ಹೇ ಮುಜೆ ಯಾದ್ ಕರೋ ಉನ್ಕೋ ಕೋಯಿ ಬಿ ಜಾನ್ತೆ ನಹಿ. ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಖುದ್ ಹಿ ಆಕರ್ ಅಪ್ನಾ ಪರಿಚಯ ದೇತೆ ಹೇ. ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಮೈ ಜೋ ಹು ಜೈಸಾ ಹು ಐಸಾ ಕೊಯಿ ಬಿರ್ಲಾ ಜಾನ್ತೆ ಅವ್ರು ನಿಶ್ಚಯ ಕರ್ತೆ ಹೇ. ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಅನ್ನುವುದನ್ನು ಎಲ್ಲೋ ಕೆಲವು ಮಕ್ಕಳು ಅರ್ಥ ಮಾಡಿಕೊಂಡು ನನ್ನ ಬಗ್ಗೆ ನಿಶ್ಚಯವನ್ನು ಇಟ್ಟುಕೊಳ್ಳುತ್ತಾರೆ ಎಂದು ತಂದೆ ಹೇಳುತ್ತಾರೆ. ನಿಶ್ಚಯ ಕರ್ಲೇತೆ ಹೇ ತೋ ಪುರುಷಾರ್ಥಕರ್ ವರ್ಷಾ ಪಾಲೇತೆ ಹೇ. ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಕುಳಿತುಕೊಳ್ಳುತ್ತದೆಯೋ ಅವರು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಪುರುಷಾರ್ಥವನ್ನು ಮಾಡಿ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಶುಭಾಬಾ ಕಹತೆ ಹೇ ಮುಜೆ ಯಾದ್ ಕರ್ನೆ ಸೇಹಿ ತುಮಾರೇ ವಿಕರ್ಮ ವಿನಾಶ್ ಹೋಂಗೆ. ಶಿವತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಅವ್ರು ತುಂ ಪವಿತ್ರ ಬನ್ ಪವಿತ್ರ ದುನಿಯಾಕೆ ಮಾಲಿಕ್ ಬನೆಂಗೆ. ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ. ವಿಕರ್ಮ ಕೋಯಿ ಬಿ ನಹಿ ಕರ್ನಾ ಹೇ. ಈಗ ನಾವು ಯಾವುದೇ ವಿಕರ್ಮವನ್ನು ಮಾಡಬಾರದು. ಅಚ್ಛಾ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋ ಕೋ ನಮಸ್ತೆ. ಹಮ್ ರುಹಾನಿ ಬಚ್ಚೋ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕಿಲಿಯ ಮುಖ್ಯ ಸಾರ್ ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್ ಪುರುಷಾರ್ಥಕರ್ ಸಂಪೂರ್ಣ ಗುಣವಾನ್ ಬನ್ನಾ ಹೇ. ಪುರುಷಾರ್ಥ ಮಾಡಿ ಸಂಪೂರ್ಣ ಗುಣವಂತರಾಗಬೇಕು. ಕರ್ಮ ಕೋಯಿ ಬಿ ಹೋ ಲೇಕಿನ್ ಬಾಪ್ ಕಿ ಯಾದ ಮೇ ರಹಕರ್ ಕರ್ನಾ ಹೇ. ಯಾವುದೇ ಕೆಲಸವನ್ನಾದರೂ ಮಾಡಿ, ಆದರೆ ಕಾರ್ಯವನ್ನು ಮಾಡುವಾಗ ತಂದೆಯ ನೆನಪಿನಲ್ಲಿದ್ದೇ ಕಾರ್ಯವನ್ನು ಮಾಡಬೇಕು. ತಂದೆಯ ನೆನಪಿನಲ್ಲಿದ್ದೇ ಪ್ರತಿಯೊಂದು ಕೆಲಸವನ್ನು ಮಾಡಬೇಕು. ಕೋಯಿ ಬಿ ವಿಕರ್ಮ ನಹಿ ಕರ್ನಾ ಹೇ. ಈಗ ನಾವು ಯಾವ ವಿಕರ್ಮವನ್ನೂ ಮಾಡಬಾರದು. ಸೆಕೆಂಡ್ ಪಾಯಿಂಟ್ ಯಾ ಪುರಾಣ ಕಪಡ ಪುರಾಣ ಶರೀರ್ ಜಡ್ಜಡಿ ಭೂತ್ ಹೇ ಇಸ್ಸೇ ಮಮತ್ವ ನಿಕಾಲ್ ದೇನಾ ಹೇ. ಈ ಹಳೆಯ ಬಟ್ಟೆ ಅಂದರೆ ಹಳೆಯ ಶರೀರ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದೆ. ಆದ್ದರಿಂದ ಈ ಶರೀರದ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಆತ್ಮಕ್ಕೂ ಸತೋ ಪ್ರಧಾನ ಬನಾನೇಕ ಪೂರಾ ಪೂರಾ ಪುರುಷಾರ್ಥ ಕರ್ನಾ ಹೇ. ಆತ್ಮವನ್ನು ಸತೋ ಪ್ರಧಾನ ಮಾಡಿಕೊಳ್ಳುವ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ವರದಾನ್ ಕರ್ನಾ ಔರ್ ಕಹನ ಇನ್ ದೋನೋ ಕೋ ಸಮಾನ್ ಬನಾಕರ್ ಕ್ವಾಲಿಟಿ ಕಿ ಸೇವಾ ಕರ್ನೆ ವಾಲೆ ಸಚ್ಚೆ ಸೇವಾದಾರಿ ಭವ. ಇಂದಿನ ವರದಾನ ಆಗಿದೆ, ಮಾಡುವುದು ಮತ್ತು ಹೇಳುವುದು ಎರಡನ್ನು ಸಮಾನ ಮಾಡಿಕೊಂಡು ಶ್ರೇಷ್ಠ ಸೇವೆಯನ್ನು ಮಾಡುವಂತಹ ಸತ್ಯ ಸೇವಾದಾರಿಗಳಾಗಿ ಸದಾ ಅಟೆನ್ಷನ್ ರಹೇಕಿ ಪಹಲೆ ಕರ್ನಾ ಹೇ ಫಿರ್ ಕಹನಾ ಹೇ. ಮೊದಲು ನಾನು ಮಾಡಬೇಕು, ನಂತರ ನಾನು ಹೇಳಬೇಕು ಅನ್ನುವ ಮಾತಿನ ಬಗ್ಗೆ ಗಮನ ಇರಬೇಕು. ಕಹನ ಬಹುತ್ ಸಹಜ ಹೋತಾ ಹೇ ಕರ್ನೆ ಮೇ ಮೆಹನತ್ ಹೇ ಮೆಹನತ್ ಕಾ ಫಲ್ ಅಚ್ಚಾ ಹೋತಾ ಹೇ. ಹೇಳುವುದು ಸಹಜ, ಮಾಡುವುದು ಕಷ್ಟ. ಕಷ್ಟಪಟ್ಟು ಮಾಡಿದಾಗ ಒಳ್ಳೆಯ ಫಲ ಸಿಗುತ್ತದೆ. ಲೇಕಿನ್ ಯದಿ ದೂಸರೋಂಕೋ ಕಹತೆ ಹೋ ಸ್ವಯಂ ಕರ್ತೆ ನಹಿ ತೋ ಸರ್ವಿಸ್ ಕೆ ಸಾತ್ ಸಾತ್ ಡಿಸ್ ಸರ್ವಿಸ್ ಬಿ ಪ್ರತ್ಯಕ್ಷ ಹೋತಿ ಹೇ. ಒಂದು ವೇಳೆ ನಾವು ಕೇವಲ ಅನ್ಯರಿಗೆ ಹೇಳುತ್ತಿದ್ದರೆ, ನಾವು ಸ್ವಯಂ ಆ ಮಾತನ್ನು ಮಾಡಿ ತೋರಿಸದೇ ಇದ್ದರೆ, ನಾವು ಕೇವಲ ಅನ್ಯರಿಗೆ ಹೇಳುತ್ತಾ ಸ್ವಯಂ ಆ ಗುಣವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ, ಸೇವೆಯ ಜೊತೆ ಜೊತೆಗೆ ಡಿಸ್ಸರ್ವಿಸ್ ಕೂಡ ಪ್ರತ್ಯಕ್ಷ ಆಗುತ್ತದೆ. ಜೈಸೆ ಅಮೃತ್ ಕೆ ಬೀಜ್ ವಿಷ್ ಕಾ ಏಕ್ ಬೂಂದ್ ಬಿ ಪಡ್ನೆ ಸೆ ಸಾರಾ ಅಮೃತ್ ವಿಷ್ ಬನ್ ಜಾತಾ ಹೇ. ಹೇಗೆ ಅಮೃತದಲ್ಲಿ ಒಂದು ಹನಿ ವಿಷ ಬಿದ್ದರೂ ಕೂಡ ಸಂಪೂರ್ಣ ಅಮೃತ ವಿಷ ಆಗಿ ಬಿಡುತ್ತದೆ. ಐಸೆ ಕಿತ್ನಿ ಬಿ ಸರ್ವಿಸ್ ಕರು ಲೇಕಿನ್
ये छोटी सी गलती सर्विस को समाप्त कर देती है। अदे रीति भले ನೀವು ಎಷ್ಟಾದರೂ ಸೇವೆಯನ್ನು ಮಾಡಿ ಆದರೆ ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಸೇವೆಯನ್ನೇ ಸಮಾಪ್ತಿ ಮಾಡಿ ಬಿಡುತ್ತದೆ। ಇಸಿಲಿಯೆ ಪಹಲೆ ಅಪನೆ ಊಪರ್ ಅಟೆನ್ಷನ್ ದೋ ತಪ್ ಕಹೆಂಗೆ ಸಚ್ಚೆ ಸೇವಾದಾರಿ। ಅದಕ್ಕೋಸ್ಕರ ಮೊದಲು ಸ್ವಯಂನ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳಿ, ಆಗ ನಿಮಗೆ ಸತ್ಯ ಸೇವಾದಾರಿಗಳು ಎಂದು ಕರೆಯಲಾಗುತ್ತದೆ। ಶ್ಲೋಗನ್ ಅನೇಕತಾ ಮೇ ಏಕತಾ ಲಾನ ಬಿಗಡಿ ಕೋ ಬನಾನಾ ಯಾ ಸಬ್ಸೆ ಬಡಿ ವಿಶೇಷತಾ ಹೇ ಇಂದಿನ ಶ್ಲೋಗನ್ ಆಗಿದೆ। ಅನೇಕತೆಯಲ್ಲಿ ಏಕತೆಯನ್ನು ತರುವುದು, ಕೆಟ್ಟಿದ್ದನ್ನು ಸರಿಪಡಿಸುವುದು ಇದು ಬಹಳ ದೊಡ್ಡ ವಿಶೇಷತೆ ಆಗಿದೆ। ಮಾತೇಶ್ವರಿ ಜಿಕೆ ಅನಮೋಲ್ ಮಹಾವಾಕ್ಯ, ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ, ಚಡ್ತಿ ಕಲಾ ಔರ್ ಗಿರ್ತಿ ಕಲಾ ಕಿ ಮುಖ್ಯ ಜಡ್ ಕ್ಯಾ ಹೇ, ಏರುವ ಕಲೆ ಮತ್ತು ಇಳಿಯುವ ಕಲೆಗೆ ಮುಖ್ಯ ಬೇರು ಯಾವುದಾಗಿದೆ, ಏರುವ ಕಲೆ ಮತ್ತು ಇಳಿಯುವ ಕಲೆಗೆ ಮುಖ್ಯ ಕಾರಣ ಯಾವುದಾಗಿದೆ। ಬಹುತ್ ಮನುಷ್ಯ ಯಾ ಪ್ರಶ್ನ ಪೂಜತೆ ಹೇ ಕಿ ಜಬ್ ಇತ್ನಾ ಪುರುಷಾರ್ಥ ಕರ್ ಜೀವನ್ ಮುಕ್ತಿ ಪದಕೋ ಪಾತೆ ಹೇ ತೋ ಫಿರ್ ವಹಾ ಕ್ಯಾ ಕಾರಣ ಬಂತಾ ಹೇ ಜೋ ಹಮ್ ನೀಚೆ ಗಿರ್ತೆ ಹೇ। ಅನೇಕ ವ್ಯಕ್ತಿಗಳು ಈ ಪ್ರಶ್ನೆಯನ್ನು ಕೇಳುತ್ತಾರೆ, ನಾವು ಇಷ್ಟೊಂದು ಪುರುಷಾರ್ಥವನ್ನು ಮಾಡಿ ಜೀವನ್ ಮುಕ್ತಿಯ ಪದವಿಯನ್ನು ಪಡೆದುಕೊಂಡ ನಂತರ ಅಂತಹ ಯಾವ ಕಾರಣದಿಂದ ನಾವು ಪುನಃ ಕೆಳಗಡೆ ಬೀಳುತ್ತೇವೆ। ಬಲ್ ಹಮ್ ಕಹತೆ ಹೇ ಕಿ ಯಾ ಹಾರ್ ಔರ್ ಜೀತ್ ಕಾ ಕೇಲ್ ಹೇ ಇಸ್ಮೇ ಚಡ್ತಿ ಕಲಾ ಔರ್ ಉತರ್ತಿ ಕಲಾ ಹೋನೆ ಕಾ ಬಿ ಕೋಯಿ ಕಾರಣ ಜರೂರ್ ಹೇ। ಬಲೆ ನಾವು ಹೇಳುತ್ತೇವೆ ಇದು ಸೋಲು ಮತ್ತು ಗೆಲುವಿನ ಆಟ ಎಂದು, ಆದರೆ ಇಲ್ಲಿ ಏರುವ ಕಲೆಯಲ್ಲಿ ಹೋಗಲು ಮತ್ತು ಇಳಿಯುವ ಕಲೆಯಲ್ಲಿ ಬರಲು ಯಾವುದಾದರೂ ಒಂದು ಮಾತು ಅವಶ್ಯವಾಗಿ ಕಾರಣ ಆಗಿರಲೇಬೇಕು ತಾನೆ। ಜಿಸ್ ಕಾರಣ ಕೆ ಆಧಾರ ಪರ್ ಯಾ ಕೇಲ್ ಚಲ್ತಾ ಹೇ ಆ ಕಾರಣದ ಆಧಾರದಿಂದ ಈ ಆಟ ನಡೆಯುತ್ತದೆ। ಜೈಸೆ ಪುರುಷಾರ್ಥ ಸೆ ಹಮ್ ಚಡ್ರ ಏ ಹೇ ವೈಸೆ ಗಿರ್ನೆ ಕಾ ಬಿ ಕಾರಣ ಜರೂರ್ ಹೇ। ಹೇಗೆ ಪುರುಷಾರ್ಥವನ್ನು ಮಾಡಿ ನಾವು ಮೇಲೆ ಏರುತ್ತಿದ್ದೇವೆ, ಅದೇ ರೀತಿ ನಾವು ಕೆಳಗಡೆ ಬೀಳಲು ಏನಾದರೂ ಒಂದು ಕಾರಣ ಅವಶ್ಯವಾಗಿ ಇರಲೇಬೇಕು ತಾನೆ। ಅಬ್ ಕಾರಣ ಬಿ ಕೋಯಿ ಬಡಾ ನಯಿ ಹೇ ಜರಾಸಿ ಭೂಲ್ ಹೇ ಜೈಸೆ ಪರಮಾತ್ಮ ಕಹತೆ ಹೇ ಮುಜೆ ಯಾದ್ ಕರೋ ತೋ ಮೇ ತುಮ್ಕು ಮುಕ್ತಿ ಜೀವನ್ ಮುಕ್ತಿ ಪದ ದೂಂಗಾ ವೈಸೆ ಹಿ ಜಬ್ ಬಾಡಿ ಕಾನ್ಶಿಯಸ್ ಹೋ ಪರಮಾತ್ಮ ಕೋ ಭೂಲ್ತೆ ಹೇ ತೋ ಗಿರ್ತೆ ಹೇ। ಇದಕ್ಕೆ ಕಾರಣ ಏನು ದೊಡ್ಡದಿಲ್ಲ, ಒಂದು ಸಣ್ಣ ತಪ್ಪು ಇದಕ್ಕೆ ಕಾರಣ ಆಗಿದೆ। ಹೇಗೆ ಪರಮಾತ್ಮ ತಂದೆ ಹೇಳುತ್ತಾರೆ ನೀವು ನನ್ನನ್ನು ನೆನಪು ಮಾಡಿ ಆಗ ನಾನು ನಿಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಪದವಿಯನ್ನು ನೀಡುತ್ತೇನೆ ಎಂದು, ಅದೇ ರೀತಿ ಯಾವಾಗ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರೋ ಆಗ ಪರಮಾತ್ಮ ತಂದೆಯನ್ನು ಮರೆಯುತ್ತೀರಾ ಆಗ ನೀವು ಕೆಳಗಡೆ ಬೀಳುತ್ತೀರಾ। ಫಿರ್ ವಾಮ್ ಮಾರ್ಗ ಮೇ ಚಲೇ ಜಾತೆ ಹೇ ನಂತರ ನಾವು ವಾಮ ಮಾರ್ಗಕ್ಕೆ ಹೋಗುತ್ತೇವೆ। ಫಿರ್ ಪಾಂಚ್ ವಿಕಾರೋ ಮೇ ಫಸ್ನೆ ಸೆ ದುಃಖ ಉಟಾತೆ ಹೇ ತೋ ಯಾ ಹುವಾ ಅಪ್ನಾ ದೋಷ ನಾ ಕಿ ರಚತಾ ಕಾ ದೋಷ ನಂತರ ಪಂಚ ವಿಕಾರದಲ್ಲಿ ಸಿಕ್ಕಿ ಹಾಕಿಕೊಂಡು ನಾವು ದುಃಖಿಗಳಾಗುತ್ತೇವೆ। ಇದು ನಮ್ಮ ದೋಷ ಆಗಿದೆ, ಇದು ರಚಯಿತ ಆಗಿರುವ ಪರಮಾತ್ಮ ತಂದೆಯ ದೋಷ ಅಲ್ಲ। ಜೋ ಲೋಕ್ ಕಹತೆ ಹೇ ದುಃಖ ಸುಖ ಪರಮಾತ್ಮ ಹಿ ದೇತೆ ಹೇ ಯಾ ಕಹನಾ ಬಿಲ್ಕುಲ್ ರಾಂಗ್ ಹೇ। ಕೆಲವರು ಹೇಳುತ್ತಾರೆ ಸುಖ ಮತ್ತು ದುಃಖವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಎಂದು, ಪರಮಾತ್ಮ ದುಃಖವನ್ನು ನೀಡುತ್ತಾರೆ ಎಂದು ಹೇಳುವುದು ಸಂಪೂರ್ಣ ತಪ್ಪಾಗಿದೆ। ಬಾಬಾ ಸುಖ ರಚತಾ ಹೇ ನಾ ಕಿ ದುಃಖ ರಚತಾ, ಪರಮಾತ್ಮ ತಂದೆ ಸುಖದ ರಚಯಿತ ಆಗಿದ್ದಾರೆ, ಪರಮಾತ್ಮ ತಂದೆ ದುಃಖದ ರಚಯಿತ ಅಲ್ಲ। ಬಾಕಿ ಹಮ್ ಶ್ರೇಷ್ಠ ಕರ್ಮ ಸೆ ಸುಖ ಉಟಾತೆ ಹೇ ಔರ್ ಭ್ರಷ್ಟ ಕರ್ಮ ಸೆ ದುಃಖ ಭೋಗ್ತೆ ಹೇ, ನಾವು ಶ್ರೇಷ್ಠ ಕರ್ಮವನ್ನು ಮಾಡಿ ಸುಖವನ್ನು ಅನುಭವ ಮಾಡುತ್ತೇವೆ, ಭ್ರಷ್ಟ ಕರ್ಮವನ್ನು ಮಾಡಿ ದುಃಖವನ್ನು ಅನುಭವ ಮಾಡುತ್ತೇವೆ। ಬಾಕಿ ಅಚ್ಚೆ ಕರ್ಮ ಕಾ ಫಲ್ ಔರ್ ಬೂರೆ ಕರ್ಮ ಕಾ ದಂಡ ಪರಮಾತ್ಮ ದ್ವಾರ ಅವಶ್ಯ ಮಿಲ್ತಾ ಹೇ, ಇನ್ನು ನಮ್ಮ ಒಳ್ಳೆಯ ಕರ್ಮಕ್ಕೆ ಪರಮಾತ್ಮ ತಂದೆಯ ಮೂಲಕ ಒಳ್ಳೆಯ ಫಲ ಸಿಗುತ್ತದೆ ಮತ್ತು ನಮ್ಮ ಕೆಟ್ಟ ಕರ್ಮಕ್ಕೆ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಶಿಕ್ಷೆ ಸಿಗುತ್ತದೆ। ಪರಂತು ಐಸೆ ನಹಿ ಕಹೆಂಗೆ ಕಿ ಸುಖ ದುಃಖ ದೋನೋ ಪರಮಾತ್ಮ ದೇತೆ ಹೇ ನಹಿ, ಆದರೆ ಸುಖ ದುಃಖ ಎರಡನ್ನೂ ಪರಮಾತ್ಮ ತಂದೆ ನೀಡುತ್ತಾರೆ ಎಂದು ಹೇಳಲು ಸಾಧ್ಯ ಇಲ್ಲ। ಪರಮಾತ್ಮ ತೋ ಚಡ್ತಿ ಕಲಾಮೆ ಹಮಾರೆ ಸಾಥ್ ಹೇ, ಬಾಕಿ ಗಿರಾನೆ ವಾಲಿ ಮಾಯಾ ಹೇ, ನಾವು ಏರುವ ಕಲೆಯಲ್ಲಿ ಏರುವಾಗ ಪರಮಾತ್ಮ ತಂದೆ ನಮ್ಮ ಜೊತೆಗಾರಾಗಿ ನಮ್ಮ ಜೊತೆಗೆ ಇರುತ್ತಾರೆ, ಇನ್ನು ನಮ್ಮನ್ನು ಕೆಳಗಡೆ ಬೀಳಿಸುವಂತದ್ದು ಮಾಯೆ ಆಗಿದೆ। ಕಾಮನ್ ರೀತಿ ಮೇ ಬಿ ಕೋಯಿ ಸಾಥ್ ಅಥವಾ ಮದದ್ ಲೇತೆ ಹೇ ಸುಖ್ ಕೇಲಿಯೇ, ಸಾಮಾನ್ಯ ರೂಪದಲ್ಲೂ ಕೂಡ ಸುಖಕ್ಕೋಸ್ಕರ ನಾವು ಅನ್ಯರನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಅವರಿಂದ ಸಹಯೋಗವನ್ನು ಪಡೆದುಕೊಳ್ಳುತ್ತೇವೆ। ಬಾಕಿ ದುಃಖ ಉಟಾನೆ ಕೇಳಿ ಕೋಯಿ ಕಿಸಿಕ ಸಾಥ್ ನಹಿ ಲೇತೆ, ದುಃಖವನ್ನು ಅನುಭವ ಮಾಡುವುದಕ್ಕೋಸ್ಕರ ಯಾರು ಯಾರನ್ನೂ ಜೊತೆಗಾರರನ್ನಾಗಿ ಮಾಡಿಕೊಂಡು ಯಾರಿಂದಲೂ ಸಹಯೋಗವನ್ನು ಪಡೆದುಕೊಳ್ಳುವುದಿಲ್ಲ। ಬಾಕಿ ತು ಜೈಸಾ ಜೈಸಾ ಕರ್ಮ ವೈಸಾ ವೈಸಾ ಫಲ್ ಕಿ ರಿಸಲ್ಟ್,
ಇನ್ನು ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅಂತಹ ಫಲ ಅನ್ನುವಂತಹ ರಿಸಲ್ಟ್ ಬರುತ್ತದೆ. ತೋ ಇಸ್ ಡ್ರಾಮಾ ಕೆ ಅಂದರ್ ಸುಖ ದುಃಖ ಕಾ ಕೇಳ್ ಅಪ್ನೆ ಕರ್ಮ ಕೆ ಊಪರ್ ಬನಾ ಹುವಾ ಹೇ. ಅಂದ ಮೇಲೆ ಈ ನಾಟಕದ ಒಳಗಡೆ ನಮ್ಮ ಕರ್ಮಕ್ಕನುಸಾರವಾಗಿ ಸುಖ ಮತ್ತು ದುಃಖದ ಆಟ ರಚಿಸಲ್ಪಟ್ಟಿದೆ. ಪರಂತು ತುಚ್ಛ ಬುದ್ಧಿ ಮನುಷ್ಯ ಇಸ್ ರಾಸ್ಕು ನಹಿ ಜಾನ್ತೆ. ಆದರೆ ಮನುಷ್ಯರ ಬುದ್ಧಿ ತುಚ್ಛ ಬುದ್ಧಿ ಆಗಿರುವ ಕಾರಣ, ಮನುಷ್ಯರು ಕಲ್ಲು ಬುದ್ಧಿಯವರಾಗಿರುವ ಕಾರಣ ಈ ನಾಟಕದ ರಹಸ್ಯವನ್ನು ತಿಳಿದುಕೊಂಡಿಲ್ಲ. ಅಚ್ಚ ಓಂ ಶಾಂತಿ. ಒಳ್ಳೆಯದು. ಓಂ ಶಾಂತಿ.